ನಮಸ್ಕಾರ. ಇವತ್ತು ನಾನು 9ನೇ ತರಗತಿಯಲ್ಲಿರುವಂತಹ ರಚನೆಗಳು ಎಂಬ ಅಧ್ಯಾಯದಲ್ಲಿ ಒಂದು ಪರಿಕಲ್ಪನೆ ಮೂಲಭೂತ ರಚನೆಗಳು ಅದರಲ್ಲಿ ದತ್ತಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸುವುದು ಹೇಗೆ, 90 ಡಿಗ್ರಿ ಕೋನವನ್ನು ರಚಿಸುವುದು ಹೇಗೆ, 45 ಡಿಗ್ರಿ ಕೋನವನ್ನು ರಚಿಸುವುದು ಹೇಗೆ, ಹೀಗೆ ವಿವಿಧ ರೀತಿಯ ಕೋನಗಳನ್ನು ನಾವು ಕೋನಮಾಪಕದ ಸಹಾಯವಿಲ್ಲದೆ ನಾವು ಒಂದು ಸ್ಕೇಲಿನಿಂದ ಹೇಗೆ ರಚಿಸ್ಬೋದು, ಕೈವಾರದಿಂದ ಹೇಗೆ ರಚಿಸ್ಬೋದು ಅನ್ನೋದನ್ನು ಇವತ್ತು ತೋರಿಸ್ತೇನೆ ನಾನು ನಿಮಗೆ. ನೋಡಿ, ಆರಂಭಿಕ ಬಿಂದುವಿನಿಂದ ನಾನು ಮೊದಲು ಒಂದು ರೇಖಾಖಂಡವನ್ನು ಹೇಳ್ಕೊಳ್ತೀನಿ. ಈ ರೇಖಾಖಂಡದಲ್ಲಿ ಒಂದು ಬಿಂದುಗಳನ್ನು ಗುರುತು ಮಾಡ್ಕೊತೀನಿ, ಒಂದು ಎ ಅಂತ ಮತ್ತೊಂದನ್ನ ಬಿ ಅಂತೇಳಿ ಬಿಂದುಗಳನ್ನು ಗುರುತು ಮಾಡ್ಕೊತೀನಿ. ಈಗ ಈ ಬಿಂದುವಿನಲ್ಲಿ, ಬಿ ಬಿಂದುವಿನಲ್ಲಿ ನಾನು 60 ಡಿಗ್ರಿ ಕೋನವನ್ನು ರಚಿಸ್ತೀನಿ. ಇದಕ್ಕೆ ನಾನು ಕೋನಮಾಪಕವನ್ನು ತೆಗೆದುಕೊಳ್ಳೋದಿಲ್ಲ, ಕೈವಾರದ ಸಹಾಯದಿಂದ ಹೇಳಿದೆ. ನೋಡಿ, ನಮಗೆ ಅನುಕೂಲವಾಗುವಂತಹ ಒಂದು ತ್ರಿಜ್ಯದ ಕಂಸವನ್ನು ಸರಿ ಮಾಡ್ಕೋಬೇಕು ನಾವು. ನಮಗೆ ಅನುಕೂಲವಾದ ಒಂದು ತ್ರಿಜ್ಯ, ಉದಾಹರಣೆಗೆ ನಾನು ಇಷ್ಟು ತಗೋತೀನಿ, ಒಂದು ಕಂಸವನ್ನು ನಾವು ಎಳೆದಿರುವಂಥ ರೇಖಾಖಂಡದ ಮೇಲೆ ಛೇದಿಸಬೇಕು, ನಂತರ ಮತ್ತೆ ಮತ್ತೊಂದು ಭಾಗದಲ್ಲಿ ಸಹ ಕತ್ತರಿಸಬೇಕು. ಈಗ ಕಂಸ ಛೇದವಾಗಿದೆಯಲ್ಲ, ಅಲ್ಲಿ ಇಟ್ಕೊಂಡು ಇನ್ನೊಂದು ಕಂಸವನ್ನು ನಾವು ಛೇದಿಸಿದಾಗ ಎರಡೂ ಕಂಸಗಳು ಛೇದವಾಗಿರುವಂತಹ ಬಿಂದುವಿನಲ್ಲಿ ಮತ್ತೆ ನಮ್ಮ ದತ್ತ ಬಿಂದು ಕೇಂದ್ರ ಇದು ಮೂಲ ಬಿಂದು ಇರುತ್ತಲ್ಲ ಆರಂಭಿಕ ಬಿಂದು, ಇಲ್ಲಿಂದ ಇಲ್ಲಿಗೆ ನಾವು ಸೇರಿಸ್ಬಿಡ್ಬೇಕು. ಸೇರಿಸಿದಾಗ ನೋಡಿ, ಸೇರಿಸಿದಾಗ ನಮಗೆ ಇಲ್ಲಿ ಬಂದಿರುವಂತಹ ಕೋನ 60 ಡಿಗ್ರಿಗೆ ಸಮನಾಗಿರುತ್ತೆ. ಹೀಗೆ ನಾವು ಕೋನಮಾಪಕವಿಲ್ಲದೆ ನಾವು ಒಂದು ದತ್ತಕಿರಣದಲ್ಲಿ, ಒಂದು ಕಿರಣ ದತ್ತದಲ್ಲಿ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚನೆ ಮಾಡಲಾಗಿದೆ. ಈಗ ನಾವು ಮುಂದೆ 90 ಡಿಗ್ರಿಯನ್ನು ಹೇಗೆ ರಚನೆ ಮಾಡೋದು ನೋಡೋಣ. ಮೊದಲನೇದಾಗಿ ನಾನು ಒಂದು ರೇಖಾಖಂಡವನ್ನು ರಚನೆ ಮಾಡ್ಕೊಳ್ಳೋಣ. ನಮಗೆ ಬೇಕಿರುವಷ್ಟು ಉದ್ದದ್ದು ಒಂದು ರೇಖಾಖಂಡವನ್ನು ರಚನೆ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬಿಂದು ಎ ಅಂತ ಬರ್ಕೊತೀನಿ, ಮತ್ತೊಂದು ಬಿ ಇರಲಿ. ಈಗ ನಾವು ಮೊದಲನೇದಾಗಿ ನಮಗೆ ಬೇಕಿರುವಂತಹ ಅಳತೆಯ ಅಥವಾ ನಮಗೆ ಅನುಕೂಲವಾಗುವ ಅಳತೆಯ ಒಂದು ಕಂಸವನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಇಲ್ಲಿಂದ ಒಂದು ಕಂಸವನ್ನು ರೇಖಾಖಂಡದಲ್ಲೇ ಕಟ್ ಮಾಡಬೇಕು, ನಂತರದಲ್ಲಿ ಮುಂದೆ ಒಂದು ಕಟ್ ಮಾಡಬೇಕು. ನೆಕ್ಸ್ಟ್, ಇಲ್ಲಿ ರೇಖಾಖಂಡ ಮೇಲೆ ಕಟ್ ಮಾಡಿರುವಂತಹ ಕಂಸದಿಂದ ಈ ಕಂಸವನ್ನು ನಾವು ಮತ್ತೆ ಅದನ್ನು ಸೇರಿಸ್ಬಿಡೋಣ. ಅದೇ ರೀತಿ ಈಗ ಇದು 60 ಡಿಗ್ರಿ ಇದೆ ಅಂತ ನೋಡಿದ್ವಿ, ನಂತರದಲ್ಲಿ ಇಲ್ಲಿಂದ ಮುಂದುವರೆದಂತೆ ಮತ್ತೆ ಮುಂದೆ ಮತ್ತೆ ಕಟ್ ಮಾಡಿಬಿಡ್ಬೇಕು ಇದನ್ನ. ಇದನ್ನೇ ಆ ಕಂಸವನ್ನು ಕಟ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಸೇರಿಸಿರೋದ್ರಿಂದ ಇದು 120 ಡಿಗ್ರಿ ಸಮ ಇರುತ್ತೆ, ಅದನ್ನ ನಾನು ಜಾಯಿನ್ ಮಾಡ್ಬಿಡ್ತೀನಿ. ಇದು 120 ಡಿಗ್ರಿ ಸಮ ಇರುತ್ತೆ, ಇದು 60 ಡಿಗ್ರಿ ಸಮ ಇರುತ್ತೆ. ಇಷ್ಟು 60 ಡಿಗ್ರಿ, ಇಷ್ಟು 120 ಡಿಗ್ರಿ. ಈಗ 60 ಡಿಗ್ರಿ ಮತ್ತೆ 120 ಡಿಗ್ರಿ ನಡುವೆ ಈ ಭಾಗದಲ್ಲಿ ನಾನು ಕೋನಾರ್ಧಕವನ್ನು ರಚಿಸ್ತೀನಿ. ಕೋನಾರ್ಧಕವನ್ನು ರಚಿಸುವುದು ನೋಡಿ, ನಮಗೆ ಇದೇ ಅಳತೆಗೆ ನಾವು ಇದೇ ಅಳತೆ ಕಂಸವನ್ನು ಇಟ್ಕೊಂಡು ಯಾವ್ದು ಅಳತೆನಾದ್ರೂ ತಗೋಬಹುದು. ಇಲ್ಲಿಂದ ಒಂದು ಕಂಸವನ್ನ ಮತ್ತೆ ಈ ಬಿಂದುವಿನಿಂದ ಮತ್ತೊಂದು ಕಂಸವನ್ನ ಹೇಳಿದಾಗ ನೋಡಿ, ಈ ಭಾಗದಲ್ಲಿ ನಾವು ಎರಡು ಕೇಂದ್ರ ಎರಡು ಛೇದಿಸಿರುವಂತಹ ಭಾಗದಲ್ಲಿ ನಾನು ಈಗ ಅದನ್ನು ಕೂಡಿಸ್ಬಿಡ್ತೀನಿ. ಆ ಛೇದಿಸಿರುವಂತಹ ಬಿಂದುವಿನಿಂದ ಈ ದತ್ತ ಬಿಂದು ಇರುತ್ತಲ್ಲ ಆರಂಭಿಕ ಬಿಂದು, ಇದಕ್ಕೆ ಸೇರಿಸಿಬಿಟ್ಟಾಗ ಈ ಅಳತೆ 90 ಡಿಗ್ರಿಗೆ ಸಮ ಇರುತ್ತದೆ. ಆ ಮೂಲಕ ನಾವು ಒಂದು ದತ್ತಕಿರಣದ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿಯನ್ನು, ಅದು ಕೋನಮಾಪಕವನ್ನು ಉಪಯೋಗಿಸದೆ ಸ್ಕೇಲ್ ಮತ್ತು ಕೈವಾರದ ಸಹಾಯದಿಂದ ನಾವು 90 ಡಿಗ್ರಿಯನ್ನು ಹೇಗೆ ಅಳೆಯಬಹುದು ಎಂಬುದನ್ನು ನೋಡಿದ್ವಿ. ಇಷ್ಟ ತನಕ ನಾವು 60 ಡಿಗ್ರಿ ಕೋನವನ್ನು ಹೇಗೆ ರಚಿಸೋದು, 90 ಡಿಗ್ರಿ ಕೋನವನ್ನು ಹೇಗೆ ರಚಿಸೋದು, ಅದೇ ರೀತಿ 120 ಡಿಗ್ರಿಯನ್ನು ಹೇಗೆ ರಚಿಸಬಹುದು ಅಂತ ನೋಡಿದ್ವಿ. ಈಗ ನಾವು 30 ಡಿಗ್ರಿ ಕೋನವನ್ನು
ಮತ್ತೆ 22.5 ಡಿಗ್ರಿ ಕೋನವನ್ನು 15 ಡಿಗ್ರಿ ಕೋನವನ್ನು ಹೇಗೆ ರಚಿಸಬಹುದು ಅನ್ನೋದನ್ನ ತೋರಿಸ್ತೀನಿ. ಮೊದಲನೇದಾಗಿ ನನಗೆ ಸೂಕ್ತವಾದ ಒಂದು ರೇಖಾಖಂಡವನ್ನು ರಚನೆ ಮಾಡಿಕೊಂಡು ಆ ರೇಖಾಖಂಡದಿಂದ ಒಂದು ನಮಗೆ ಬೇಕಾದಂತ ಯಾವುದೇ ಅಳತೆಯ ಒಂದು ಕಂಸವನ್ನು ಸರಿ ಮಾಡಿಕೊಂಡು ನಾವು ಹೇಳ್ತಿದ್ದೀನಿ. ನೋಡಿ, ಇಲ್ಲೊಂದು ಕಂಸವನ್ನು, ಇಲ್ಲೊಂದು ಕಂಸವನ್ನು, ಅದೇ ರೀತಿ ಆ ಕಂಸವನ್ನು ಕಟ್ ಮಾಡಿದಾಗ ನಮಗೆ ಬಂದಿದ್ದು 60 ಡಿಗ್ರಿ ಕೋನ. ಈ 60 ಡಿಗ್ರಿ ಕೋನವನ್ನು ಎಳೆಯೋದ ಮುಖಾಂತರ ನಾವು 30 ಡಿಗ್ರಿಯನ್ನು ಮತ್ತೆ 22.5 ಡಿಗ್ರಿಯನ್ನು ರಚಿಸ್ತೀವಿ. ನೋಡಿ, ಇದು 60 ಡಿಗ್ರಿ ಇದೆ. ಇದು ಈಗ ನೋಡಿ, ಇದು 0 ಡಿಗ್ರಿಯಿಂದ ಶುರುವಾಗಿ 60 ಡಿಗ್ರಿವರೆಗೆ ಬಂದಿದೆ. ಈಗ ಇದರ ನಡುವೆ ನಾನು ಕೋನಾರ್ಧವನ್ನು ರಚಿಸ್ತೀನಿ. ಕೋನಾರ್ಧವನ್ನು ಹೇಗೆ ಅಂದರೆ, ಅದೇ ಅಳತೆಯನ್ನೇ ಇಟ್ಕೊಂಡಿದ್ದೀರಿ. ಇಲ್ಲಿಂದ ಒಂದು ಕಂಸವನ್ನು ಎಳಿತೀನಿ. ಈ ಕಂಸವನ್ನು ಈ ಬಿಂದುವಿನಿಂದ ಛೇದಿಸ್ತೀನಿ. ಛೇದಿಸಿದಂತಹ ಈ ಬಿಂದುವನ್ನು ನಾನು ಆರಂಭಿಕ ಬಿಂದುವಿಗೆ ಕೂಡು ಸೇರಿಸ್ಬಿಡ್ತೀನಿ. ಆರಂಭಿಕ ಬಿಂದುವಿಗೆ ಜಾಯಿನ್ ಮಾಡಿದಾಗ ಇಲ್ಲಿ ಉಂಟಾಗಿದ್ದಿದೆಲ್ಲ, ಇದು 30 ಡಿಗ್ರಿ, 30 ಡಿಗ್ರಿ ಕೋನವನ್ನು ಸಹ ಸಿಕ್ತು. ಈಗ 22.5 ಡಿಗ್ರಿ ಹೇಗೆ ರಚನೆ ಮಾಡಬೇಕು ಅಂದರೆ, ಈಗ ನೋಡಿ 22.5 ಅಂದರೆ ಮೊದಲನೇದಾಗಿ 15 ಡಿಗ್ರಿಯನ್ನು ರಚನೆ ಮಾಡೋಣ. 15 ಡಿಗ್ರಿ ಅಂದರೆ ಈ 0 ಡಿಗ್ರಿ ಮತ್ತು 30 ಡಿಗ್ರಿಯ ನಡುವೆ ಕೋನಾರ್ಧಕವನ್ನು ರಚಿಸ್ಕೋಬೇಕು. ಅದೇ ರೀತಿ ಕೋನ ಇಲ್ಲಿಂದ ಇಟ್ಕೊಂಡು ಒಂದು ಇಲ್ಲಿ ಒಂದು ಕಂಸವನ್ನು ಎಳೆಯಬೇಕು, ಮತ್ತು ಅದರ ಮೇಲೇ ಇನ್ನೊಂದು ಇದೇ ಅಳತೆಯ ಮೇಲೆ ಈಗ ಎರಡು ರೇಖಾಖಂಡಗಳ ನಡುವೆ ಎಳೆದಾಗ ಇಲ್ಲಿಗೆ ಛೇದಿಸಿದೆ. ಈ ಬಿಂದುವಿನಿಂದ ಮತ್ತೆ ನಾನು ಈ ಆರಂಭಿಕ ಬಿಂದುವಿಗೆ ಸೇರಿಸ್ತೀನಿ. ಈ ಆರಂಭಿಕ ಬಿಂದುವಿಗೆ ಸೇರಿಸಿದಾಗ ಈ ಬಂದಿರುವ ಅಳತೆ ಏನಿದೆ, ಇವೆರಡರ ನಡುವೆ ಇರುವಂತಹ ಅಳತೆ, ಇದು 15 ಡಿಗ್ರಿಗೆ ಸಮ ಇರುತ್ತದೆ. 15 ಡಿಗ್ರಿಗೆ ಸಮ ಇದೆ. ಇದು 15 ಡಿಗ್ರಿ, ಇದು 35 ಡಿಗ್ರಿ. ನೋಡಿ, ಈಗ 15 ಡಿಗ್ರಿ ಇದು ಸಹ ಸಿಕ್ತು. ಅಂದರೆ ನೋಡಿ, 60 ಡಿಗ್ರಿ 0 ಮತ್ತು 60 ನಡುವೆ ಕೋನಾರ್ಧವನ್ನು ಹೇಳಿದಾಗ 30 ಡಿಗ್ರಿ ಸಿಕ್ತು. 0 ಡಿಗ್ರಿ ಮತ್ತು 30 ಡಿಗ್ರಿ ನಡುವೆ ಕೋನಾರ್ಧವನ್ನು ಹೇಳಿದಾಗ 15 ಡಿಗ್ರಿ ಸಿಕ್ಕಿದೆ. ಈಗ ನಮಗೆ 22.5 ಡಿಗ್ರಿ ಬೇಕು ಅಂದರೆ 30 ಡಿಗ್ರಿ ಮತ್ತು 15 ಡಿಗ್ರಿ ನಡುವೆ ನಾನು ಕೋನಾರ್ಧಕವನ್ನು ಹೇಳಿದ್ದೀನಿ. ಆಗ ನಮಗೆ 22.5 ಡಿಗ್ರಿ ಸಿಗತ್ತೆ. ಈಗ ನೋಡಿ, ಅಳತೆಯನ್ನು ಸ್ವಲ್ಪ ಬೇರೆ ತಗೊಳ್ಳೋಣ. ಇಲ್ಲಿಂದ ಒಂದು ಕಂಸವನ್ನು, ಇಲ್ಲಿಂದ ಒಂದು ಕಂಸವನ್ನು ಕಟ್ ಮಾಡೋಣ. ಈ ಬಿಂದುವನ್ನು ಇಟ್ಕೊಂಡು ಒಂದು ಈ ಬದಿ ಒಂದು ಈ ಕಡೆಯಿಂದ ಕಟ್ ಮಾಡೋಣ. ಸೂಕ್ಷ್ಮವಾಗಿ ಬಂದಿದೆ ಅದು ಇಲ್ಲಿ ಗಮನಿಸೋಣ. ಇವೆರಡು ಇಲ್ಲಿ ಛೇದವಾಗಿದ್ದಾವೆ, ಇಲ್ಲಿ ಛೇದಿಸಿದೆ ಒಂದೊಂದು. ನಾನು ಅದನ್ನು ಜಾಯಿನ್ ಮಾಡಿಕೊಂಡೆ. ಒಂದನ್ನೊಂದು ಸೇರಿಸಿದಾಗ ಇಷ್ಟು ಅಳತೆ. ಈ ಕೋನ ಏನಿದೆ, ಈ ಕೋನ 22.5 ಡಿಗ್ರಿಗೆ ಸಮನಾಗಿರುತ್ತದೆ. ಈ ಕೋನ 22 ಡಿಗ್ರಿಗೆ ಸಮನಾಗಿರುತ್ತದೆ. ಹಾಗೆ ನಾವು ಇಲ್ಲಿವರೆಗೂ 60 ಡಿಗ್ರಿ, 90 ಡಿಗ್ರಿ, 120, 30, 22.5 ಡಿಗ್ರಿ, 15 ಡಿಗ್ರಿ, ಹೀಗೆ ವಿವಿಧ ಅಳತೆಯ ಕೋನಗಳನ್ನು ನಾವು ದತ್ತಕಿರಣದ ಆರಂಭ ಬಿಂದುವಿನಲ್ಲಿ ಹೇಗೆ ರಚನೆ ಮಾಡಬಹುದು ಅಂತ ನೋಡಿದ್ವಿ. ಧನ್ಯವಾದಗಳು.